ಹಾಯ್ ಫ್ರೆಂಡ್ಸ್, ಒಂದು ವಿಷಯದ ಬಗ್ಗೆ ಚರ್ಚೆಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಿಂದೆ ಒಂದು ಬಂಗು ಅಥವಾ ಹೈಪರ್ ಪಿಗ್ಮೆಂಟೇಷನ್ ಅಥವಾ ಮೆಲಸ್ಮಾ ಮೇಲೇನು ವಿಡಿಯೋ ಮಾಡಿದ್ದೀನಿ, ಅದು ಸಾಕಷ್ಟು ವ್ಯೂಸ್ಗಳನ್ನು ಗಳಿಸಿದೆ. ಅಷ್ಟು ಡಿಟೇಲ್ ಆಗಿ ವಿಡಿಯೋ ಮಾಡಿದರೂ ಕೂಡ ಜನರು ಪದೇ ಪದೇ ಪ್ರಶ್ನೆ ಕೇಳೋದು, ಪದೇ ಪದೇ ಫೋನ್ ಕಾಲ್ಸ್, ಪದೇ ಪದೇ ಮೆಸೇಜ್ ಮಾಡೋದು ಬಿಡ್ತಾ ಇಲ್ಲ ಮಿತ್ರೆ. ಸೊ ಹೀಗಾಗಿ ಮತ್ತೆ ಮತ್ತೆ ನಾನು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಮೇಲೆ ವಿಡಿಯೋ ಮಾಡಿದ್ದೀನಿ, ಆದರೂ ಕೂಡ ಮತ್ತೆ ಮಾಡುವಂಥ ಪರಿಸ್ಥಿತಿ ನನಗೆ ಎದುರಾಗಿದೆ. ಓಕೆ, ಈಗಾಗಲೇ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೇನೆ ಯಾವ್ಯಾವ ಆಯಿಂಟ್ಮೆಂಟಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಒಂದು ಪಟ್ಟಿಯನ್ನೇ ಅದರಲ್ಲಿ ಹೇಳಿದ್ದೀನಿ. ಒಂದೆರಡು ಮೂರು ಬ್ರ್ಯಾಂಡ್ಗಳು ಮಿಸ್ ಆದರೂ ಕೂಡ ಮಿಸ್ ಆಗಿರ್ಬೋದು, ಆದರೆ ಅಳಿಯ ಅಲ್ಲ ಮಗಳ ಗಂಡ. ಓಕೆ, ಎಲ್ಲ ಬ್ರ್ಯಾಂಡ್ಗಳು ಬ್ರ್ಯಾಂಡ್ ನೇಮ್ ಚೇಂಜ್ ಆಗುತ್ತೆ ವಿನಃ ಒಳಗಡೆ ಇರುವಂತಹ ಕೆಮಿಕಲ್ ಪ್ರಾಪರ್ಟೀಸ್ ಅಥವಾ ಹಾನಿಕಾರಕ ರಸಾಯನಗಳೇನಿರ್ತವೆ, ಕೆಮಿಕಲ್ಸ್ ಏನಿರ್ತವೆ, ಅವೇ ಇರ್ತವೆ. ಓಕೆ, ನೀವು ಯಾವುದೇ ಒಂದು ಕೆಮಿಕಲ್ ಇರುವಂಥ ಆಯಿಂಟ್ಮೆಂಟ್ ಮುಂಚೆ ಹಚ್ಚಿದ್ರೂ ಕೂಡ ನಿಮಗೆ ಅದರ ಸೈಡ್ ಎಫೆಕ್ಟ್ 100% ಆಗಿರುತ್ತೆ. ಮುಂಚೆ ಮೊನ್ನೆ ಒಂದು ಸನ್ಸ್ಕ್ರೀನ್ ಲೋಷನ್ ಅವಾಂತರ ಎನ್ನುವ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಅದರಲ್ಲೂ ಮತ್ತೆ ನಾನು ಲಿಸ್ಟ್ ಹೇಳಿದ್ದೀನಿ. ಅಷ್ಟಾದರೂ ಕೂಡ ಜನರು ಯಾವ ಹಚ್ಚಬೇಕು ಯಾವ್ದು ಹಚ್ಚಬಾರ್ದು ಅನ್ನೋದು ಪದೇ ಪದೇ ಪ್ರಶ್ನೆ ಕೇಳ್ತಾರೆ. ಓಕೆ, ಆಮೇಲೆ ಕುಂಕುಮಾದಿ ಲೇಪ ಬಗ್ಗೆ ಹೇಳಿದ್ದೀನಿ, ರಕ್ತಚಂದನ ಸೋಪ್ ಬಗ್ಗೆ ಹೇಳಿದ್ದೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಅದೇ ರಿಪೀಟ್ ಮಾಡ್ತಾ ಇದ್ದೀನಿ, ನಾನು ಹೇಳಿರುವಂಥ ಮೆಡಿಸಿನ್ಸು ಕೂಡ 100% ಕ್ಯೂರ್ ಮಾಡುವಂಥವ್ದಲ್ಲ. ಓಕೆ, ಮುಂಚೆ ನೀವು ಈಗಾಗಲೇ ಕೆಮಿಕಲ್ ಇರುವಂಥ ಆಯಿಂಟ್ಮೆಂಟ್ಸ್ ಹಚ್ಚಿದರೆ 100% ಅದು ಅಷ್ಟು ಬೇಗ ಹೋಗೋದಿಲ್ಲ, 5 ವರ್ಷನೂ ತೊಗೋಬೋದು, 6 ವರ್ಷನೂ ತೊಗೋಬೋದು. ಅಕಸ್ಮಾತ್ ನಿಮಗೆ ಬಂಗ್ ಆಗಿದೆ, ಹೈಪರ್ ಪಿಗ್ಮೆಂಟೇಷನ್ ಆಗಿದೆ, ಆದರೆ ಯಾವುದೇ ಕಾರಣಕ್ಕೂ ನೀವು ಮುಂಚೆ ಕೆಮಿಕಲ್ ಇರುವಂಥ ಅಪ್ಪಿ ತಪ್ಪಿಯು ಒಂದೂ ದಿನ ಹಚ್ಚಿಲ್ಲ ಅಂದರೂ ಕೂಡ 30% ಉಳ್ಕೊಳ್ಳುವಂಥ ಸಾಧ್ಯತೆ ಇದೆ, 70% ಹೋಗುವಂಥ ಸಾಧ್ಯತೆ ಇದೆ ಅಂತಲೂ ಕೂಡ ನಾನು ಹಿಂದೆ ಎಲ್ಲ ವಿಡಿಯೋದಲ್ಲೂ ಇದೇ ಮಾತು ಹೇಳಿದ್ದೀನಿ, ಇನ್ನು ಮುಂದಿನ ವಿಡಿಯೋಸಲ್ಲೂ ಇದೇ ಮಾತು ಹೇಳ್ತೀನಿ, ನಾಟ್ 100% ಕ್ಯೂರ್. ಓಕೆ, ಆಮೇಲೆ ಜನರು ಪದೇ ಪದೇ ಈಗ ಕೇಳ್ತಾ ಇರುವಂಥ ಪ್ರಶ್ನೆಗಳು, ಕುಂಕುಮಾದಿ ಲೇಪ ಯಾವ ಕಂಪ್ನಿ ತೊಗೋಬೇಕು, ಎಲ್ಲಿಂದ ತೊಗೋಬೇಕು, ಸ್ಯಾಂಡಲ್ವುಡ್ ಎಲ್ಲಿಂದ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತ. ಸೊ ಹೀಗಾಗಿ ಆಮೇಲೆ ಕುಂಕುಮಾದಿ ಲೇಪ ರಕ್ತಚಂದನ ಸೋಪಿನ ಜೊತೆಯಲ್ಲಿ ಇನ್ನೊಂದು ಆಯಿಂಟ್ಮೆಂಟ್, ಆಮೇಲೆ ಅದರ ಬಗ್ಗೆ ಕೂಡ ನಾನು ಮಾಹಿತಿ ನೀಡ್ತೀನಿ. ನಿಮಗೆ ಈಸಿ ಆಗಲಿಕ್ಕೋಸ್ಕರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಡಿಸ್ಕ್ರಿಪ್ಷನ್ ಅಂದರೆ ಏನು ಹೆಡಿಂಗ್ ಕೊಟ್ಟಿರ್ತೀನಿ ಅದರಲ್ಲಿ ಒಂದು ರೈಟ್ ಸೈಡಲ್ಲಿ ಒಂದು ಚಿಕ್ಕ ಆರೋ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ಡೌನ್ ಸ್ಕ್ರೋಲ್ ಆಗುತ್ತೆ, ಪೇಜ್ ಡೌನ್ ಆಗುತ್ತೆ, ಅದರಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಅಮೆಝಾನಿನ ಲಿಂಕ್ ನಾನಲ್ಲಿ ಹಾಕಿರ್ತೀನಿ, ಅದನ್ನು ನೀವು ಪ್ರೆಸ್ ಮಾಡಿಬಿಟ್ಟು ಆ ಅಮೆಝಾನ್ ಲಿಂಕ್ ಮೇಲೆ ಪ್ರೆಸ್ ಮಾಡಿದರೆ ಡೈರೆಕ್ಟ್ಲಿ ಅಮೆಝಾನ್ ಪೇಜಲ್ಲಿ ನಿಮಗೆ ಕನೆಕ್ಟ್ ಮಾಡಿ ಕೊಡುತ್ತೆ, ಅದು ಅಲ್ಲಿ ನೀವು ಇಷ್ಟ ಇದ್ದವರು ಖರೀದಿ ಮಾಡ್ಬೋದು. ಓಕೆ, ಪದೇ ಪದೇ ನೀವು ಎಲ್ಲಿ ಸಿಗುತ್ತೆ, ಯಾವ ಕಂಪ್ನಿ ತೊಗೋಬೇಕು, ಅದು ಇದು ಈ ಗೊಂದಲಗಳಿಗೆ ತೆರೆ ಎಳಿಲಿಕ್ಕೋಸ್ಕರ ನಾನು ಈ ಉಪಾಯನ ಹುಡುಕಿದ್ದೇನೆ. ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಏನು ಕೊಟ್ಟಿದ್ದೀನಿ, ಸ್ಯಾಂಡಲ್ವುಡ್ದು ಲಿಂಕ್ ಕೊಡ್ತೀನಿ, ಕುಂಕುಮಾದಿ ಲೇಪಿಂದು ಲಿಂಕ್ ಕೊಡ್ತೀನಿ, ರಕ್ತ ಚಂದನ ಸೋಪಿಂದು ಲಿಂಕ್ ಕೊಡ್ತೀನಿ, ನಾ ಯಾವ ಲಿಂಕ್ ಕೊಟ್ಟಿರ್ತೀನಿ ಆ ಕಂಪ್ನಿ ಒಳ್ಳೆ ಕಂಪ್ನಿ ಅಂತ ಅರ್ಥ. ಓಕೆ, ಸೊ ನೀವು ಪದೇ ಪದೇ ಕೇಳುವಂಥ ಅನಿವಾರ್ಯತೆ ನನಗೆ ಬೀಳೋದಿಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಸ್ಟೇ ಹೆಲ್ದಿ.